ರಾಣೇಬೆನ್ನೂರಿನ ಕಾರಾಜ ಗಣಪತಿಯ ಶೋಭಾಯಾತ್ರೆ ಮುಂದುವರೆದಿದೆ. ಎಸ್, 27 ದಿನ ಅಯೋಧ್ಯಾ ರಾಮ ಮಂದಿರವನ್ನ ನಿರ್ಮಿಸಿತ್ತು ಇಲ್ಲಿನ ಗಣೇಶ ಮಂಡಳಿ. ಕುಣಿದು ಕುಪ್ಪಳಿಸಿದ್ರು ಸಾವಿರಾರು ಸ್ತ್ರೀಯರು ಮತ್ತು ಯುವತಿಯರು. 27 ದಿನ ಅದ್ಧೂರಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೆಯಿತು. ನೂರಾರು ಕಲಾ ತಂಡಗಳು ಭಾಗಿಯಾಗಿತ್ತು. ಹರಿಹರದ ತುಂಗಭದ್ರಾ ನದಿಯಲ್ಲಿ ಗಣಪತಿಯ ವಿಸರ್ಜನೆಯನ್ನ ಮಾಡಲಾಯಿತು. ಮಹಿಳೆಯರಿಗೆ ಅಂತಾನೆ ಪ್ರತ್ಯೇಕವಾಗಿ ಡಿಜೆ ವ್ಯವಸ್ಥೆಯನ್ನ ಮಾಡಿತು ಮಂಡಳಿ. ಹರಿಹರದ ತುಂಗಭದ್ರಾ ನದಿಯಲ್ಲಿ ವಿಸರ್ಜನೆಯಾಗೋ ಮೂಲಕ ವಂದೇ ಮಾತರಂ ಗೆಳೆಯರ ಬಳಗದ ಗಣಪತಿ. ಮೂರು ಡಿಜೆಗಳಿಗೆ ಹೆಜ್ಜೆ ಹಾಕಿದ್ರು ಯುವಕರು ಯುವತಿಯರು. ಅದ್ಧೂರಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾವೇರಿಯ ರಾಣೇಬೆನ್ನೂರಿನ ಕಾರಾಜ ಗಣಪತಿ ಶೋಭಾ ಯಾತ್ರೆ ಅದ್ಧೂರಿಯಾಗಿ ನೆರವೇರಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಕ್ಕಳು ಹೆಂಗಳಿಯರು ಎಲ್ಲರದ್ದು ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನು ಆ ಬೃಹದಾಕಾರದ ಗಣೇಶ ವಿಗ್ರಹವನ್ನು ಕೂಡ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಫೇಮಸ್ ಹಾವೇರಿಯ ರಾಣೇಬೆನ್ನೂರಿನಲ್ಲಿರುವಂತಹ ಈ ಗಣಪತಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಅದ್ಧೂರಿಯಾಗಿ ಗಣೇಶ ಸಂಭ್ರಮವನ್ನು ಮಾಡ್ತಾರೆ. ಕಾರಾಜ ಗಣಪತಿ ಅಂತಾನೇ ಪ್ರಸಿದ್ಧಿಯಾಗಿರುವಂತಹ ಒಂದು ಗಣೇಶ ಉತ್ಸವ ಇದು. ಉತ್ಸವದ ರೀತಿಯಾಗಿ ಮಾಡ್ತಾರೆ ನೋಡಿ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾರೆ, ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕ್ತಾರೆ. ಹೆಣ್ಣು ಮಕ್ಕಳಿಗೂ ಕೂಡ ಆಸೆ ಇರುತ್ತೆ ಡಿಜೆ ಸೌಂಡ್ಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಹುಡುಗರು ಜಾಸ್ತಿ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೋಗೋದಕ್ಕಾಗೋದಿಲ್ಲ ಇಷ್ಟು ಸಂದರ್ಭದಲ್ಲಿ. ಅದೇ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಅಂತಾನೇ ವಿಶೇಷವಾದ ಡಿಜೆ ವ್ಯವಸ್ಥೆಯನ್ನು ಮಾಡಿತು ಈ ಗಣೇಶ ಭಕ್ತ ಮಂಡಳಿಯವರು. ಹಾಗಾಗಿ ಹೆಣ್ಣುಗಳಿಯರು ಕೂಡ ಕುಣಿದು ಕುಪ್ಪಳಿಸಿ ಗಣೇಶ ವಿಸರ್ಜನೆಯನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡಿದರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.